ನಮಸ್ಕಾರ ಸ್ನೇಹಿತರೆ, ಪಂಜಾಬ್ ವಿರುದ್ಧದ ರೋಚಕವಾದ ಪಂದ್ಯದಲ್ಲಿ ಲಖನೌ ತಂಡದ ಗೆಲುವಿನ ನಂತರ ಬದಲಾಯಿತು ಐಪಿಎಲ್ 2024 ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಗೆದ್ದ ಲಖನೌ ತಂಡಕ್ಕೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಆಯಿತು ದೊಡ್ಡ ಲಾಭ. ಹಾಗಾದರೆ ಸಂಪೂರ್ಣವಾದ ಪಾಯಿಂಟ್ಸ್ ಟೇಬಲ್ ಏನು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ 2024 ಟ್ರೋಫಿಯನ್ನು ಯಾವ ತಂಡ ಗೆಲ್ಲಬಹುದು? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024 ಮತ್ತೊಂದು ರೋಚಕವಾದ ಪಂದ್ಯವನ್ನು ಇಂದು ಲಖನೌ ಹಾಗೂ ಪಂಜಾಬ್ ನಡುವೆ ಆಡಲಾಯಿತು. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ತಂಡ 20 ಓವರ್ಗಳಲ್ಲಿ ತನ್ನ 8 ವಿಕೆಟ್ ಅನ್ನು ಕಳೆದುಕೊಂಡು 199 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಪಂಜಾಬ್ ತಂಡ ಈ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಲಖನೌ ವಿರುದ್ಧ ಪಂದ್ಯವನ್ನು 21 ರನ್ಗಳಿಂದ ಹೀನಾಯವಾಗಿ ಸೋತಿತು. ಸ್ನೇಹಿತರೆ, ಲಖನೌ ತಂಡದ ಗೆಲುವಿನ ನಂತರ ಐಪಿಎಲ್ 2024 ಪಾಯಿಂಟ್ಸ್ ಟೇಬಲ್ ಅನ್ನು ನೋಡಿದರೆ ಈ ಪಾಯಿಂಟ್ಸ್ ಟೇಬಲ್ ನ ಮೊದಲ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು ಆಡಿರುವ 2 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 4 ಅಂಕವನ್ನು ಪಡೆದುಕೊಂಡಿದೆ ಮತ್ತು 2ನೇ ಸ್ಥಾನದಲ್ಲಿ ಕೆಕೆಆರ್ ತಂಡವಿದ್ದು ಆಡಿರುವ 2 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 4 ಅಂಕವನ್ನು ಪಡೆದುಕೊಂಡಿದೆ ಹಾಗೂ 3ನೇ ಸ್ಥಾನದಲ್ಲಿ ರಾಜಸ್ಥಾನ್ ತಂಡವಿದ್ದು ಆಡಿರುವ 2 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 4 ಅಂಕವನ್ನು ಪಡೆದುಕೊಂಡಿದೆ ಮತ್ತು 4ನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು 2 ಪಂದ್ಯದಲ್ಲಿ 1 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 2 ಅಂಕವನ್ನು ಪಡೆದುಕೊಂಡಿದೆ ಹಾಗೂ 4ನೇ ಸ್ಥಾನದಲ್ಲಿ ಲಖನೌ ತಂಡವಿದ್ದು 2 ಪಂದ್ಯದಲ್ಲಿ 1 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 2 ಅಂಕವನ್ನು ಪಡೆದುಕೊಂಡಿದೆ ಮತ್ತು 6ನೇ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು 3 ಪಂದ್ಯದಲ್ಲಿ 1 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 2 ಅಂಕವನ್ನು ಪಡೆದುಕೊಂಡಿದೆ ಹಾಗೂ 7ನೇ ಸ್ಥಾನದಲ್ಲಿ ಆರ್ಸಿಬಿ ತಂಡವಿದ್ದು 3 ಪಂದ್ಯದಲ್ಲಿ 1 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 2 ಅಂಕವನ್ನು ಪಡೆದುಕೊಂಡಿದೆ ಮತ್ತು 8ನೇ ಸ್ಥಾನದಲ್ಲಿ ಗುಜರಾತ್ ತಂಡವಿದ್ದು 2 ಪಂದ್ಯದಲ್ಲಿ 1 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 2 ಅಂಕವನ್ನು ಪಡೆದುಕೊಂಡಿದೆ ಹಾಗೂ 9ನೇ ಸ್ಥಾನದಲ್ಲಿ ಡೆಲ್ಲಿ ತಂಡವಿದ್ದು ಆಡಿರುವ 2 ಪಂದ್ಯವನ್ನು ಸೋತು ಪಾಯಿಂಟ್ಸ್ ಟೇಬಲ್ ನಲ್ಲಿ 0 ಅಂಕವನ್ನು ಪಡೆದುಕೊಂಡಿದೆ ಮತ್ತು 10ನೇ ಸ್ಥಾನದಲ್ಲಿ ಮುಂಬೈ ತಂಡವಿದ್ದು ಆಡಿರುವ 2 ಪಂದ್ಯವನ್ನು ಸೋತು ಪಾಯಿಂಟ್ಸ್ ಟೇಬಲ್ ನಲ್ಲಿ 0 ಅಂಕವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಇದಾಗಿತ್ತು ಐಪಿಎಲ್ 2024 ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್. ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ.